ವೆಲ್ಕಮ್ ಬ್ಯಾಕ್ ಬ್ರೇಕ್ ಆದ್ಮೇಲೆ ಮತ್ತೆ ಮಲಾಲಾ ಸ್ಫೂರ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲಾಲಾ ಬಗ್ಗೆ ಅವಾಗಲೇ ಮಾತನಾಡ್ತಾ ಇದ್ದಾಗ ನನಗೆ ಒಂದು ಪ್ರಶ್ನೆ ಸ್ಟ್ರೈಕ್ ಆಯಿತು ಈ ರೀತಿ ಮಲಾಲಾಗಳು ನಮ್ಮ ವಿಶ್ವದಲ್ಲಿ ತುಂಬಾ ಇರಬಹುದು ಆದರೆ ಈ ಮಲಾಲಾ ಒಬ್ಬಳು ಈ ಪುಟ್ಟ ಹುಡುಗಿ ಈಗ ಬೆಳಕಿಗೆ ಬಂದಿದ್ದಾಳೆ ಅಂತ ಈ ರೀತಿ ಇನ್ನೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮಲಾಲಾಗಳು ಹುಟ್ಟಿಕೊಂಡ್ರೆ ಅಥವಾ ಅವರನ್ನು ನಾವು ಅನ್ವೇಷಣೆ ಮಾಡ್ತಾ ಹೋದರೆ ನಮ್ಮ ವಿಶ್ವ ಎಷ್ಟರ ಮಟ್ಟಿಗೆ ಶಾಂತಿಯ ಕಡೆಗೆ ಸಾಗಬಹುದು ಅನ್ನೋದು ನನ್ನ ಮುಂದೆ ಇರುವಂತ ಒಂದು ಪ್ರಶ್ನೆ ಅದರ ಬಗ್ಗೆ ಕೂಡ ಮಾತನಾಡ್ತೀನಿ ನನಗೆ ಹಾಸನದಲ್ಲಿ ಇರುವಂತ ಭಾನು ಮುಷ್ತಾಕ್ ಅವರನ್ನ ಮಾತಾಡಿಸೋಕೆ ಇಷ್ಟಪಡ್ತೀನಿ ಭಾನು ಮುಷ್ತಾಕ್ ಅವರೇ ನಾವು ಇಲ್ಲಿ ಮಲಾಲಾಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ದೀವಿ ರಂಜನ್ ದರ್ಗಾ ಅವರು ಕೂಡ ಹೇಳ್ತಿದ್ರು ಡಾಕ್ಟರ್ ಶರೀಫಾ ಅವರು ಕೂಡ ಆಕೆ ಬಗ್ಗೆ ಮಾತನಾಡ್ತಾ ಇದ್ರು ಇಲ್ಲಿ ನಿಮಗೆ ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ ಮಲಾಲಾ ಈಗ ಸದ್ಯಕ್ಕೆ ಇಡೀ ವಿಶ್ವದಲ್ಲಿರುವಂಥ ಜನರಿಗೆ ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಒಂದು ರೀತಿಯ ಸ್ಫೂರ್ತಿಯ ಚಿಲುಮೆಯಾಗಿದ್ದಾಳೆ ಆಕೆಯ ಒಂದು ಸ್ಫೂರ್ತಿಯನ್ನು ಭಾರತ ಹೇಗೆ ಪಡ್ಕೊಳ್ಬೋದು ಅಂತೀರಿ ಹೌ ಕ್ಯಾನ್ ವಿ ಡ್ರಾ ಹರ್ ಇನ್ಸ್ಪಿರೇಷನ್ ಅಂತ ಹೇಳ್ತೀರಿ ಭಾನು ಅವರೇ ನಮಗೆ ಮಲಾಲಾ ಭಾರತಕ್ಕೆ ಬಹಳ ಯಾಕೆ ಮುಖ್ಯ ಆಗ್ತಾಳೆ ಅಂತ ಹೇಳಿದರೆ ಅವಳ ಹೋರಾಟದ ಕೆಚ್ಚು ಯಾವುದೇ ವಿಷಯದಲ್ಲಿ ಆಗಲಿ ಆಕೆ ತನ್ನ ಬದುಕಿನ ಪ್ರಶ್ನೆಯದು ತನ್ನ ಜೀವವನ್ನು ಉಳಿಸ್ಕೊಳ್ಳೋದರ ಒಂದು ಮುಖ್ಯ ಅಂತ ಅವಳು ಅನ್ಸ್ಕೊಂಡಿಲ್ಲ ಅದಕ್ಕಿಂತ ಬದಲಾಗಿ ಆಕೆಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವೇ ಅತ್ಯಂತ ಪ್ರಮುಖ ಮತ್ತು ಆದ್ಯತೆಯ ವಿಷಯವಾಗಿದೆ ಈ ಒಂದು ವಿಷಯವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಆದ್ಯತೆಗಳು ಬದಲಾಗಬಹುದು ನಮ್ಮ ನಮ್ಮ ಸಂದರ್ಭಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ನಮಗೆ ಒಂದು ವಿಷಯ ಮುಖ್ಯವಾಗಬಹುದು ಆದರೆ ಇವತ್ತು ನಮಗೆ ಇಡೀ ಭಾರತದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಆಕೆಯ ಮಾನ ರಕ್ಷಣೆಯ ಬಗ್ಗೆ ಮತ್ತು ಆಕೆಯ ಅಸ್ತಿತ್ವ ರಕ್ಷಣೆಯ ಬಗ್ಗೆ ಹೋರಾಟ ಮಾಡಬೇಕಾದಂಥದ್ದು ಇವತ್ತು ಆದ್ಯತೆಯ ವಿಷಯವಾಗಿ ನಮಗೆ ಪರಿಗಣಿಸಿದೆ ಮಲಾಲಾ ವಿಷಯವನ್ನು ನಾವು ನೋಡೋದಾದರೆ ಅವಳು ಹೇಳ್ತಾಳೆ ನಾನು ತಾಲಿಬಾನಿಗಳಿಂದ ಹೆದರುವುದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ಸತ್ತೆ ಇವತ್ತು ಕೂಡ ಆಕೆಯ ಜೀವಕ್ಕೆ ಅಪಾರವಾದಂತಹ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಬೇನಜೀರ್ ಭುಟ್ಟೋ ಅಂತಹ ಒಬ್ಬ ರಾಜಕಾರಣಿಗೇನೆ ರಕ್ಷಣೆ ಸಿಗಲಿಲ್ಲ ಈಕೆಗೆ ಯಾವ ರೀತಿಯ ರಕ್ಷಣೆ ಸಿಗಬಹುದು ಎನ್ನುವ ಆತಂಕ ಮತ್ತು ನೋವು ಕೂಡ ನಮಗೆ ಎದುರಾಗುತ್ತೆ ಆದರೂ ಆಕೆ ಅದನ್ನು ಬಿಟ್ಟು ನಿಲ್ಲುತ್ತೀನಿ ಅಂತ ಹೇಳುವಂಥ ಸಂದರ್ಭವನ್ನು ನಾವು ಗಮನಿಸಿದಂಥ ಒಂದು ವಿಷಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತನ್ನನ್ನು ತೊಡಗಿಸ್ಕೊಂಡಂತಹ ಮೀನಾ ಎಂಬ ಮಹಿಳಾ ಕಾರ್ಯಕರ್ತೆ ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡತಕ್ಕಂತಹ ಕಾರ್ಯವನ್ನು ತನ್ನ ಬದುಕಿನ ಧ್ಯೇಯವನ್ನಾಗಿ ಅವಳು ಪರಿಗಣಿಸಿ ಆ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ಲು ಅವಳನ್ನು ಅತ್ಯಂತ ಅಮಾನವೀಯವಾಗಿ ಕೊಲೆ ಮಾಡಲಾಯಿತು ಈ ರೀತಿಯ ಒಂದು ಅನ್ಹರ್ಡ್ ಅಂಡ್ ಅನ್ರೆಕಗ್ನೈಸ್ಡ್ ವಾಯ್ಸಸ್ ಕೂಡ ಇವೆಯಲ್ಲ ಇವು ಕೂಡ ಬಹಳ ಮಟ್ಟಿಗೆ ಈ ಹೋರಾಟದ ಹಾದಿಯಲ್ಲಿ ಸೇರ್ಕೊಳ್ತಾ ಇವೆ ನಮಗೆ ಒಬ್ಬ ಮಲಾಲಾ ಒಬ್ಬ ನಿರ್ಭಯ ನಮಗೆ ಅತ್ಯಂತ ಒಂದು ಧೈರ್ಯದ ಸಂಕೇತಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ ನೀರಿನಲ್ಲಿ ಮುಳುಗುವವರಿಗೆ ಒಂದಿಷ್ಟು ಉಸಿರಾಟದ ಒಂದು ಸ್ಪೇಸ್ ಆಗಿ ಕಂಡು ಬರ್ತಾರೆ ಹೀಗಾಗಿ ಆಕೆ ಭಾರತದ ಸಂದರ್ಭದಲ್ಲಿ ಕೂಡ ಎಸ್ ಹೌದು ಭಾರತದ ಸಂದರ್ಭದಲ್ಲಿ ಕೂಡ ಅವಳಿಗೆ ಈ ಕಾರಣಕ್ಕೆ ನಮಗೆ ಬಹಳ ಮುಖ್ಯವಾದಂತಹ ಒಂದು ಶಕ್ತಿ ಪ್ರೇರಣೆ ಸ್ಫೂರ್ತಿ ಎಲ್ಲ ಆಗಿ ನಿಲ್ತಾಳೆ ನನಗೆ ರಂಜಾನ್ ದರ್ಗಾ ಅವರನ್ನ ಮಾತನಾಡ್ತೀನಿ ಸರ್ ಅವಾಗಲೇ ನಾನು ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದೆ ಮಲಾಲಾ ಕೂಡ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಡಬೇಕು ಅನ್ನೋ ಮಾತನ್ನು ಪುಟ್ಟ ಹುಡುಗಿ ಪ್ರಸ್ತಾವನೆ ಮಾಡ್ತಾ ಇರ್ಲು ಈಗ ವೆನ್ ಇಟ್ ಕಮ್ಸ್ ಟು ದಿ ಎಜುಕೇಷನ್ ಎಜುಕೇಷನಲ್ಲಿ ಸಾಕಷ್ಟು ರೀತಿಯ ವಿಧಾನಗಳಿದ್ದಾವೆ ಮದ್ರಾಸ ಆಗಿರ್ಬೋದು ಅಥವಾ ಕಾಮನ್ ಎಜುಕೇಷನ್ ಆಗಿರ್ಬೋದು ಅಥವಾ ಕಾನ್ವೆಂಟ್ ಎಜುಕೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ನಿಮ್ಮ ಪ್ರಕಾರ ಯಾವ ಎಜುಕೇಷನ್ ಸೂಕ್ತ ಅನಿಸ್ತೀರಿ ಇಟ್ ಹ್ಯಾಸ್ ಟು ಬಿ ಎ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ನೋಡಿ ಮದ್ರಾಸದಾಗ ಕೊಡಿ ಮದ್ರಸದಾಗ ಕೊಡಿ ಮಠದಲ್ಲಿ ಕೊಡಿ ಕಾಮನ್ ಎಜುಕೇಷನ್ ಕೊಡಿ ಅದಕ್ಕೆ ಒಂದು ಕಾಮನ್ ಕೋರ್ ಇರಬೇಕಾಗ್ತದೆ ಅದು ಏನಂದ್ರೆ ಹ್ಯೂಮನ್ ಡಿಗ್ನಿಟಿ ಒಂದು ಮನುಷ್ಯನ ಬಗ್ಗೆ ಘನತೆ ಇರುವಂತ ಆಮೇಲೆ ನಮ್ಮ ಎಲ್ಲಾ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಮಾನವ ಸಂಪನ್ಮೂಲಗಳು ಈ ಜಗತ್ತಿನ ಸೌಂದರ್ಯವನ್ನು ಹೆಚ್ಚಿಸುವ ಹಾಗೆ ಉಪಯೋಗಿಸುವಂತ ಶಿಕ್ಷಣ ಆಮೇಲೆ ಪರಸ್ಪರ ಪ್ರೀತಿಯನ್ನು ಹುಟ್ಟಿಸುವಂತದ್ದು ಇಡೀ ಮಾನವ ಕುಲ ಒಂದು ಅಂತ ತಿಳಿಸುವಂತ ಶಿಕ್ಷಣ ಇರ್ತದಲ್ಲ ಅದು ಬಹಳ ಮಹತ್ವದ್ದು ಅದು ತಂತ್ರಜ್ಞಾನ
ವಿಜ್ಞಾನ ಸಾಹಿತ್ಯ ಕಲೆ ಯಾವುದೇ ಇರಬಹುದು ಮಕ್ಕಳಿಗೆ ಈ ಒಂದು ಇದಕ್ಕೆ ನಾನು ಬೇಸಿಕ್ ಎಜುಕೇಶನ್ ಅಂತೀನಿ ಈ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ಪ್ರೀತಿಯ ಶಿಕ್ಷಣ ಇದೆಯಲ್ಲ ಆ ವಾತಾವರಣದಲ್ಲಿ ಶಿಕ್ಷಣವನ್ನು ನಾವು ಕೊಡಬೇಕಾಗುತ್ತದೆ ಇದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇವತ್ತು ನಾವು ಜಗತ್ತನ್ನು ಒಂದು ಜಾತಿಯವನಾಗಿ ಧರ್ಮದವನಾಗಿ ದೇಶದವನಾಗಿ ಭಾಷೆಯವನಾಗಿ ನೋಡೋದ್ರಿಂದ ನಮಗೆ ಪರಿಪೂರ್ಣತೆ ಅರ್ಥ ಆಗೋದಿಲ್ಲ ಮನುಷ್ಯರಾಗಿ ಮನುಷ್ಯರನ್ನ ನೋಡೋದನ್ನ ಎಲ್ಲಿಯವರೆಗೆ ನಾವು ಕಲಿಯೋದಿಲ್ಲ ಅಲ್ಲಿಯವರೆಗೆ ಈ ಶಿಕ್ಷಣ ಇದೇ ತರ ಇದು ಒಂದು ಮಾನವರನ್ನು ಹುಟ್ಟಿಸ್ತಾ ಇಲ್ಲ ವಿಜ್ಞಾನಿಗಳನ್ನು ಹುಟ್ಟಿಸ್ತಾ ಇದೆ ತಂತ್ರಜ್ಞಾನಿಗಳನ್ನು ಹುಟ್ಟಿಸ್ತಾ ಇದೆ ಆದರೆ ನಿಜವಾದ ಮಾನವ ನೋಡಿ ಋಗ್ವೇದದಲ್ಲಿ ಹೇಳ್ತದೆ ಮನೋರ್ಭವ ಮನುಷ್ಯನಾಗು ನಮ್ಮ ಶಿಕ್ಷಣದ ಮೂಲ ಮನೋರ್ಭವ ಆಗ್ಬೇಕು ಮನುಷ್ಯನಾಗ್ಬೇಕು ದೇವರಾಗೋದಲ್ಲ ಹಿಂದೂ ಮುಸ್ಲಿಂ ಆಗೋದಲ್ಲ ಭಾರತೀಯ ಇನ್ನೊಂದು ವಿದೇಶ ಅಲ್ಲ ಮೊದಲು ಮನುಷ್ಯ ಆದ್ಮೇಲೆ ನೀವು ಏನಾದರೂ ಆಗಿ ಓಕೆ ಸರ್ ಓಕೆ ರಂಜಾನ್ ದರ್ಗಾ ಅವರೇ ಜೊತೆಗೆ ಡಾಕ್ಟರ್ ಶರೀಫ್ ಅವರೇ ಪ್ರತಿಮಾ ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸೈಟ್ಸ್ ಆ್ಯಂಡ್ ಭಾನು ಮುಷ್ತಾಕ್ ಅವರು ಕೂಡ ನಮ್ಮನ್ನು ಹಾಸನದ ಸ್ಟುಡಿಯೋಯಿಂದ ಜಾಯ್ನ್ ಆಗಿದ್ದರು ಅವ್ರಿಗೂ ಕೂಡ ನಾನು ಬೀಳ್ಕೊಡ್ತೇನೆ ಓಕೆ ನಾವು ಈ ಮೂಲಭೂತವಾದಿಗಳ ಬಗ್ಗೆ ಈ ಉಗ್ರಗಾಮಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಇಟ್ಸ್ ಅನ್ ಎಂಡ್ಲೆಸ್ ಆ್ಯಕ್ಟ್ ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತನಾಡ್ತಾನೆ ಇರ್ಬೋದು ಅವರು ಮಾಡಿರುವಂಥ ಕ್ರೂರತ್ವಗಳ ಬಗ್ಗೆ ನಾವು ಮಾತನಾಡ್ತಾನೆ ಹೋಗ್ಬೋದು ಆದರೆ ನಾವು ಅವೆಲ್ಲವನ್ನು ಮೀರಿ ಒಂದು ಯೋಚನೆ ಮಾಡಿದಾಗ ನಿಜಕ್ಕೂ ಇವೆಲ್ಲ ಬೇಕಾ ಅಂತ ಅನಿಸುತ್ತೆ ಅಂದರೆ ಮನುಷ್ಯ ಆ ಮನುಷ್ಯನ ಜೀವವನ್ನು ಪ್ರಾಣವನ್ನು ರಕ್ತವನ್ನು ಆತ ಕುಡಿದು ನಿಜಕ್ಕೂ ಬದುಕುವಂಥ ಅವನದ್ದೇ ಆದಂಥ ಟೆರಿಟರಿಗಳನ್ನು ರೂಪಿಸ್ಕೊಂಡು ಅಟ್ಟಹಾಸ ಮೆರೆಯುವಂಥ ಒಂದು ಅಗತ್ಯತೆ ನಿಜವಾಗ್ಲೂ ಇದೆಯಾ ಅಂತ ನಿಜಕ್ಕೂ ನನ್ನನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಇಲ್ಲಿರುವಂಥ ಗಣ್ಯರು ಹೇಳ್ದಂಗೆ ಇನ್ನೂ ಕೂಡ ಸಾಕಷ್ಟು ಮಲಾಲಗಳು ಹುಟ್ಟಿ ಬರಲಿ ಈ ವಿಶ್ವವನ್ನು ಒಂದು ಶಾಂತಿ ಪಥದ ಕಡೆಗೆ ಸಾಗಿಸುವತ್ತ ಅವರು ತಮ್ಮ ಹೆಜ್ಜೆಯನ್ನು ಹಾಕಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ತೆ